ಸುತ್ತೂರು ಶ್ರೀಗಳು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಮತಗಟ್ಟೆಗೆ ಬಂದು ಅವರು ಕೂಡ ಮತದಾನವನ್ನು ಮಾಡಿದ್ದಾರೆ. ಸುತ್ತೂರು ಶ್ರೀಗಳು ಕೂಡ ಬೆಳಗ್ಗೆ ಮತದಾನ ಮಾಡೋ ಮೂಲಕ ಮಾದರಿಯಾಗಿದ್ದಾರೆ. ಸುತ್ತೂರಿನಲ್ಲಿ ದೇಶಿಕೇಂದ್ರ ಶ್ರೀಗಳಿಂದ ಮತದಾನ ಆಗಿದೆ. ಸುತ್ತೂರಿನ ಮತದಾನ ಕೇಂದ್ರದಲ್ಲಿ ಅವರು ಮತದಾನವನ್ನು ಮಾಡಿದ್ದಾರೆ. ಸುತ್ತೂರಿನ ಮತಗಟ್ಟೆ ಸ್ಥಾಪನೆಯಾಗಿತ್ತು ಸುತ್ತೂರಿನಲ್ಲಿ, ಅಲ್ಲೇ ಬಂದು ಅವರು ಮತವನ್ನು ಹಾಕಿದ್ದಾರೆ. ಎಲ್ಲರೂ ಮತದಾನ ಮಾಡುವಂತೆ ಶ್ರೀಗಳು ಕೂಡ ಮನವಿ ಮಾಡಿದ್ದಾರೆ. ಭಕ್ತರು ಅದನ್ನು ಪಾಲಿಸಬೇಕು, ಶ್ರೀಗಳು ಮಾತನಾದರೂ ಕೂಡ ಪಾಲಿಸಬೇಕು. ಯಾಕಂದರೆ ತುಂಬ ಜನ ಮತದಾನದಿಂದ ಹಿಂದೆ ಉಳಿತಾರೆ, ಆದರೆ ಮತದಾನ ಮಾಡಬೇಕು. ಸುತ್ತೂರಿನ ಮತದಾನ ಕೇಂದ್ರದಲ್ಲಿ ಅವರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಸುತ್ತೂರಿನ ಶ್ರೀಗಳು, ದೇಶಿಕೇಂದ್ರ ಸ್ವಾಮೀಜಿಗಳು ಎಲ್ಲರೂ ಮತದಾನ ಮಾಡುವಂತೆ ಅವರು ಮನವಿ ಮಾಡಿದ್ದಾರೆ. ಎಲ್ಲ ಕಡೆ ತೆಗೆದಿದ್ದೀವಿ ಬಿಡಿ ಸರ್. ಆಯ್ತು ಬಿಡಿ ಸರ್. ಆಯ್ತು ಆಯ್ತು ಬಿಡಿ. ಹೋಗಲ್ಲ ಸರ್. ಕೋರ್ಟ್ ಬಗ್ಗೆ ತವರೂರಿನಲ್ಲಿ ಬನ್ನಿ ಮತ ಹಾಕಕ್ಕೆ ಬಂದು ತವರೂರಿನಲ್ಲಿ ಮತ ಹಾಕಕ್ಕೆ ಬಂದು ಚಪ್ಪಲಗಳಿ ಲೋಕಸಭೆಗೆ ಮತ್ತೊಮ್ಮೆ ಚುನಾವಣೆ ನಡೀತಾ ಇದೆ. 5 ವರ್ಷಗಳಿಗೊಮ್ಮೆ ಬರುವಂತಹದ್ದು ಇದು ಚುನಾವಣೆ. ಇದು ಪ್ರತಿಯೊಬ್ಬರೂ ಮತ ಚಲಾಯಿಸಬೇಕಾದದ್ದು ಅವರ ಆದ್ಯ ಕರ್ತವ್ಯ. ಅದು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಸುವ್ಯವಸ್ಥಿತವಾಗಿ ನಡೀಬೇಕಾದ್ರೆ ಜನರ ಅಭಿಪ್ರಾಯ ಮುಖ್ಯವಾದ. ಈಗ ಮತದಾನ ಪ್ರಾರಂಭ ಆಗಿದೆ. ಜನರು ಎಲ್ಲೇ ಇರಲಿ ಪ್ರಯತ್ನಪಟ್ಟು ಮತ ಚಲಾವಣೆ ಮಾಡಿದ್ರೆ ನಮ್ಮ ಸಂಸತ್ತು 10-5 ವರ್ಷಗಳು ಯಶಸ್ವಿಯಾಗಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತೆಲ್ಲದೂ ಆದ್ಯ ಕರ್ತವ್ಯ ಅಂದರೆ ಮತ ಚಲಾಯಿಸ್ತಕ್ಕಂಥ. ಓಟ್ ಹಾಕ್ತೀನಿ. ಓಟ್ ಬಗ್ಗೆ ತವರೂರಿನಲ್ಲಿ ಬನ್ನಿ ಮತ ಹಾಕಕ್ಕೆ ಬಂದು ತವರೂರಿನಲ್ಲಿ ಮತ ಹಾಕಕ್ಕೆ ಬಂದು ಚಪ್ಪಲಗಳಿ ಲೋಕಸಭೆಗೆ ಮತ್ತೊಮ್ಮೆ. ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ.